ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದರೆ ಕರಾವಳಿಗೆ ಬಂದಿದ್ದೀನಿ. ಅಂದರೆ ಕರಾವಳಿ ಅಂದರೆ ಕರಾವಳಿ ಅಲ್ಲ, ಕರಾವಳಿ ಸ್ಪೆಷಲಿ ಮೀನುಗಳು ಸಿಗುತ್ತೆ ಇಲ್ಲಿ. ಸೊ ಬನ್ನಿ, ಯಾವ್ಯಾವ ಥರ ಮೀನುಗಳು ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ. ವೆರೈಟೀಸ್ ತುಂಬ ಇದೆ ಇಲ್ಲಿ. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ಹಾಕಿರೋ ಪಿಕ್ಚರ್ಸ್ ಏನು, ಸೊ ಇಲ್ಲಿ ಹಾಕಿರೋ ಪಿಕ್ಚರ್ಸ್ ಪ್ರತಿಯೊಂದು ಮೀನುಗಳು ಇಲ್ಲಿ ಸಿಗುತ್ತಾ ಹೋಗುತ್ತೆ ಗಾಯ್ಸ್. ಬನ್ನಿ, ಇನ್ನೇನಕ್ಕೆ ತಡ, ಯಾವ್ಯಾವ ಥರ ಸಿಗುತ್ತೆ ಅಂತ ನೋಡೋಣ. ಇಷ್ಟೆಲ್ಲ ಇಟ್ಟಿದ್ದಾರೆ ಫಿಶ್ಗಳನ್ನ, ಒಂದೊಂದೇ ತೋರಿಸ್ತೀನಿ. ಬಟ್ ಮತ್ತಿ ಮೀನು ಅಂತೆ ನೋಡಿ ಇದು. ಸೊ ಈ ಫಿಶ್ ಹೆಸರು ಬಂದ್ಬಿಟ್ಟು ಮತ್ತಿ ಮೀನು ಅಂತೆ. ಸೊ ತುಂಬಾ ಟೇಸ್ಟ್ ಇರುತ್ತಂತೆ ಮಾಡಿದ್ರೆ. ಕ್ಯೂಟ್ ಆಗಿದೆ, ತೊಕ್ಕ ಮೀನಂತೆ, ಇದಕ್ಕಿನ ಕ್ಯೂಟ್. ಸೊ ಸಿಲ್ವರ್ ಮೀನ್ ಇದು. ಸೊ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ತಿಂದ್ರೆ ಸಕ್ಕತ್ ಟೇಸ್ಟ್ ಬರುತ್ತೆ. ಇದರಲ್ಲಿ ಬಾಯಿ ಮುಳ್ಳಿರಲ್ಲ, ಹಂಗೆ ತಿನ್ಬೋದು ಫ್ರೈ ಮಾಡ್ಕೊಂಡು, ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಇದು ನೋಡಕ್ಕೆ ಎಲ್ಲಾನು ಒಂದೇ ತರ ಕಾಣಿಸುತ್ತೆ, ಬಟ್ ಹೆಸರುಗಳು ಮಾತ್ರ ವೆರೈಟಿ ವೆರೈಟಿ ಇದೆ. ಇದು ಬಂಗಾ ಮೀನು ಅಂತೆ. ಸೊ ಇದು ಅಷ್ಟೇ, ಎಲ್ಲಾನು ನೋಡಕ್ಕೆ ಫಿಶ್ಗಳೆಲ್ಲಾನು ಒಂದೇ ತರ ಕಾಣಿಸುತ್ತೆ, ಬಟ್ ಏನಪ್ಪ ಅಂದ್ರೆ ಅದರಲ್ಲೇ ತುಂಬಾ ವೆರೈಟೀಸ್ ಬರುತ್ತೆ. ಸೊ ಇವೆಲ್ಲ ನೋಡಿದ್ರಲ್ಲ, ಇದಕ್ಕಿನ ಸ್ಪೆಷಲ್ ಆಗಿರೋ ಮೀನು ಇದ್ರಲ್ಲಿದೆ. ಸೊ ಈ ಫಿಶ್ ಹೆಸರು ಬಂದ್ಬಿಟ್ಟು ಅಂಜೆ ಮೀನಂತೆ. ಸೊ ಸಕ್ಕದಾಗಿದೆ ಅಲ್ವಾ, ಎಷ್ಟು ದೊಡ್ಡದಿದೆ ನೋಡಿ. ಮಿನಿಮಮ್ ಏನಿಲ್ಲ ಅಂದ್ರು 2.5 kg ಇದೆ ಇದು. ಸೊ ಇದು ಬಂದ್ಬಿಟ್ಟು ಇದೆ, ಹಲ್ಗಳು ನೋಡಿ ಗಾಯ್ಸ್ ಹೆಂಗಿದಾವೆ. ಸೊ ಇದು ಸಕ್ಕದಾಗಿದೆ ಅಲ್ವಾ. ಎಲ್ಲಾ ಮೀನುಗಳಿಗೆ ಇದು ರಾಣಿ ಮೀನು, ತುಂಬಾ ಚೆನ್ನಾಗಿದೆ ಅಲ್ವಾ. ಒಂಥರ ಕಲರ್ ವೆರೈಟಿ ಇದೆ. ಇದೇನಪ್ಪ ಅಂದ್ರೆ ರಾಣಿ ಮೀನು ಅಂತೆ. ಸೊ ಚೆನ್ನಾಗಿದೆ, ಆಲ್ಮೋಸ್ಟ್ ಇದು ಎಲ್ಲ ಕಡೆ ಸಿಗುತ್ತೆ ಅಂತ ಅನ್ಸುತ್ತೆ. ಇದೇನಪ್ಪ ಅಂದ್ರೆ ಕುಕ್ಕರ್ ಮೀನು ಅಂತೆ. ಇದು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಅನ್ಸುತ್ತೆ ನನ್ಗೆ ಅನ್ಸಿದ ಮಟ್ಟಿಗೆ. ಇದು ಕೊಕ್ಕರ್ ಮೀನು, ಇದು ಕಾಣೆ ಮೀನು. ಸೊ ಇದು ಕಾಣೆ ಮೀನು ಅಂತ ಈ ತರ ಇದೆ ನೋಡಿ, ಕಾಣೆ ಮೀನು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದು ಏನಪ್ಪಾ ಅಂದ್ರೆ ಅಡು ಮೀನು ಅಂತ. ಇದು ಅಡು ಮೀನು, ಎಲ್ಲಾ ವೆರೈಟಿ ವೆರೈಟೀಸ್ ಇದಾವೆ. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕಿನ ಅಲ್ಟಿಮೇಟ್ ಆಗಿದೆ, ಬನ್ನಿ ಗಾಯ್ಸ್ ತೋರಿಸ್ತೀನಿ ಹೇಳ್ತಾರ ಹೇಳಿತ. ಅದನ್ನ ನೋಡಿದ್ರೆ ನೀವು ಎಲ್ಲರೂ ಭಯ ಪಡ್ತಾರೆ, ನಾನು ಕೂಡ ತುಂಬಾ ಭಯ ಅದನ್ನ ಕಂಡ್ರೆ. ಇದನ್ನ ನನ್ಗೆ ಕೈಯಲ್ಲಿ ಹಿಡ್ಕೊಳಕ್ಕೆ ತುಂಬಾ ಭಯ. ಏಡಿಕಾ ಅಂತ ಕರೀತಾರೆ ಹಲ್ಗಳು ನೋಡಿ. ಹಿಡ್ಬಿಟ್ರೆ ಮಾತ್ರ ಹಿಂಗ್ ಕಚ್ಚುತ್ತೆ ಗಾಯ್ಸ್. ಇದು ಏನಪ್ಪಾ ಅಂದ್ರೆ ಹೇಳಿ ಹಲ್ ನೋಡಿ ಗಾಯ್ಸ್ ಹೆಂಗಿದಾವೆ. ಕಡದ್ರೆ ಮಾತ್ರ ಅಲ್ಲಿ ಸೇಮ್ ಮನುಷ್ಯರು ಇದ್ದಂಗ ಅವಲ್ವಾ. ಕಣ್ಗಳು ಮಾತ್ರ ಇನ್ನೇನು ತಿಳಿಸ್ತಾ ಇದೆ, ತುಂಬಾ ಭಯ ನಮ್ಗೆ. ಇದನ್ ಮಾತ್ರ ಇಟ್ಕೊಳಕ್ ಆಗಲ್ಲ, ಇದು ಬದುಕಿದೆ ಇಲ್ಲ ಅಪ್ಪಪ್ಪ ಅಂದ್ರೆ. ಇದು 2 days ಮಾತ್ರ ಇರುತ್ತಂತೆ, ಮಾಡ್ಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ ಅಂತೆ. ನಾನು ಒಂದ್ಸಲ ಟ್ರೈ ಮಾಡ್ಬೇಕು. ಸೊ ನೋಡಿ ಇಷ್ಟೊಂದಿದೆ. ಏನಪ್ಪ ಅಂದ್ರೆ ಈ ಅಂಗಡಿಗೆ ನೀವು ಬಂದ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ. ದಯವಿಟ್ಟು ಈ ಕಡೆ ಬಂದ್ರೆ, ಅಂದ್ರೆ ಈ ಏರಿಯಾ ರಾಜಾಜಿ ನಗರ ಹತ್ರ ಇರುವಂತ ಈ ಅಂಗಡಿಗೆ ನೀವೇನಾದ್ರೂ ಬಂದ್ರೆ, ಸೊ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸಕ್ಕತ್ತಾಗಿರೋ ಮೀನುಗಳು ಸಿಗ್ತಾ ಕಾಣಿಸ್ತಿರ್ಬೋದು ನಿಮ್ಗೆ. ಪ್ರತಿಯೊಂದು ಮೀನುಗಳು ಕೂಡ ನೀವು ಹೊರಗಡೆ ತಗೋಕೋದ್ರೆ ತುಂಬಾ ರೇಟ್ ಇದೆ, ಬಟ್ ಇಲ್ಲಿ ಬಂದು ನೀವು ತಗೊಂಡ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ. ಯಾರ್ಯಾರಿಗೆ ಈ ಫಿಶ್ ಇಷ್ಟನೋ ಅವ್ರ ಪಾಪ ಬಂದು ಇಲ್ಲಿ ತಗೊಳ್ಳಿ ಅಂತ. ಸೊ ಕಾಣಿಸ್ತಿರ್ಬೋದಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್.